ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ ಅಧ್ಯಾಯ 4 ಪುಟ 97. ಅಪೊಸ್ತಲನಾದ ಪೇತ್ರನು ನಾವು ಒಂದು ವರ್ಗದವರಾಗಿದ್ದು ತಂದೆ ದೇವರ ಭವಿಷ್ಯದ ಜ್ಞಾನಕ್ಕನುಸಾರ ಆಯ್ಕೆಗೊಂಡಿದ್ದೇವೆಂಬ ಭರವಸೆಯನ್ನು ನೀಡುವವನಾಗಿದ್ದಾನೆ. ಆತನ ಈ ಪ್ರಕಟಣೆಯೊಂದಿಗೆ ನಿಲ್ಲಿಸುವುದಿಲ್ಲ, ಹೇಗೂ ಅದನ್ನು ಮುಂದುವರಿಸುವ ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ ದೇವರಿಗೆ ವಿಧೇಯರಾಗುವುದಕ್ಕೂ ಯೇಸುಕ್ರಿಸ್ತನ ರಥದಿಂದ ಪ್ರೋಕ್ಷಿತರಾಗುವುದಕ್ಕೂ 1 ಪೇತ್ರ 1:2 ಎಂದು ಮುಂದುವರಿಸುತ್ತಾನೆ. ದೇವರು ನೂತನ ಸೃಷ್ಟಿಯನ್ನು ಒಂದು ವರ್ಗವಾಗಿ ಮುಂತಿಳಿದಿದ್ದನು ಮತ್ತು ಆತನು ಯೇಸುಕ್ರಿಸ್ತನ ರಥದ ಮೂಲಕ ಅವರನ್ನು ನಂಬಿಕೆಯ ಮೂಲಕ ನೀತಿವಂತರೆಂದು ನಿರ್ಣಯಿಸುವುದು ಸಹ ಮುಂತಿಳಿದಿದ್ದನು. ಈ ವರ್ಗದ ಸಾಕಷ್ಟು ಜನರು ವಿಧೇಯರಾಗಿರುತ್ತಾರೆ ಮತ್ತು ಸತ್ಯದ ಮೂಲಕ ಶುದ್ಧತೆಯನ್ನು ಪಡೆಕೊಳ್ಳುತ್ತಾರೆ ಎಂಬುದನ್ನು ತಿಳಿದಿದ್ದನು. ಸಭೆಯ ಶಿರಸಿನ ಹೊರತಾಗಿ ಆಯ್ದ ವರ್ಗದ ಪ್ರತಿ ವ್ಯಕ್ತಿಗಳ ಬಗ್ಗೆ ದೇವರ ವಾಕ್ಯದಲ್ಲಿ ದೇವರು ಮುಂತಿಳಿಸುವಿಕೆಯ ಅಭಿಪ್ರಾಯವು ಕಂಡುಬರುವುದಿಲ್ಲ. ಯೇಸುವು ತನ್ನ ಆಯ್ಕೆ ಎಂಬುದನ್ನು ಮಾತ್ರ ದೇವರು ಮುಂತಿಳಿದಿದ್ದನು. ಇದರಿಂದ ನಾವು ಆಯ್ದ ವರ್ಗದ ವ್ಯಕ್ತಿಗಳನ್ನು ಗುರುತಿಸುವ ಬಗ್ಗೆ ದೇವರ ಸಾಮರ್ಥ್ಯವನ್ನು ಮಿತಿಯುಳ್ಳದಾಗಿದೆ ಎಂದು ತಿಳಿಯಬಾರದು. ಆದರೆ ಈ ದೆಸೆಯಿಂದ ಆತನು ಅಧಿಕಾರ ಏನಿದೆಯೋ ಅದನ್ನು ಮಾತ್ರವೇ ಪ್ರಕಟಿಸಿದ್ದಾನೆ ಹೊರತು ಅದನ್ನು ಕಾರ್ಯಗತಗೊಳಿಸುವ ತನ್ನ ಉದ್ದೇಶವನ್ನು ಪ್ರಕಟಿಸುವುದಿಲ್ಲ. ಕ್ರಿಸ್ತನು ಈ ಲೋಕದ ವಿಮೋಚಕನೆಂದು ಆತನನ್ನು ಪ್ರತಿಷ್ಠೆಗೊಳಿಸಲು ದೇವರೇ ಆಜ್ಞಾಪಿಸಿದ್ದಾನೆ. ಅದಕ್ಕಾಗಿ ಕ್ರಿಸ್ತನಿಗೆ ದೊರೆಯುವ ಬಹುಮಾನವೆಂದರೆ ಪ್ರಥಮ ಸದಸ್ಯ, ಶಿರಸ್ಸು, ಕರ್ತ, ನೂತನ ಸೃಷ್ಟಿಯ ಪ್ರಮುಖ ಎಂಬಿವುಗಳು. ಕೆಲವು ನಿರ್ದಿಷ್ಟ ಸಂಖ್ಯೆಯ ವ್ಯಕ್ತಿಗಳು ಮಾತ್ರವೇ ನೂತನ ಸೃಷ್ಟಿಗಳಾಗಿ ಆತನ ರಾಜ್ಯದಲ್ಲಿ ಆತನ ಜೊತೆ ವಾರಸುದಾರರಾಗಿ ಇರಬೇಕೆಂಬ ಆಜ್ಞೆಯನ್ನು ಸಹ ಆತನು ಹೊರಡಿಸಿದ್ದಾನೆ. ಈ ಆಯ್ಕೆಗೊಂಡವರ ಖಚಿತವಾದ ಸಂಖ್ಯೆಯು ಪ್ರಕಟಣೆ ಗ್ರಂಥದಲ್ಲಿ ಹಲವಾರು ಬಾರಿ ನಮೂದಿಸಲ್ಪಟ್ಟಿದೆ. ಪ್ರಕಟಣೆ 7:14, 14:1 ಎಂದು ನಂಬಲು ನಮಗೆ ಸಾಕಷ್ಟು ಕಾರಣಗಳಿವೆ. ಅದೇನೆಂದರೆ 144,000 ಮಂದಿ ಮನುಷ್ಯರೊಳಗಿಂದ ವಿಮೋಚಿಸಲ್ಪಟ್ಟವರು. ಲೋಕಕ್ಕೆ ಅಸ್ಥಿವಾರವು ಹಾಕುವ ಮೊದಲೇ ಅಂತಹ ಸಮೂಹ ಒಂದು ಆಯ್ಕೆಯಾಗಬೇಕೆಂಬ ನಿಷ್ಕರ್ಷ ಅಥವಾ ಪೂರ್ವಭಾವಿ ನಿಶ್ಚಯ ಉಂಟಾಗಿತ್ತು. ಇದೇ ರೀತಿಯಲ್ಲಿ ಬ್ರಿಟಿಷ್ ಸೈನ್ಯದ ಕೆಲವು ಸೈನಿಕ ತಂಡವನ್ನು ರಾಜನ ಸ್ವಂತದವರೆಂದು ಪೂರ್ವಭಾವಿಯಾಗಿ ನಿಶ್ಚಯ ಮಾಡುವರೆಂದು ನಾವು ಗ್ರಹಿಸಿಕೊಳ್ಳಬಹುದು. ಇದರಲ್ಲಿ ನಿರ್ದಿಷ್ಟವಾದ ಎತ್ತರ ಮತ್ತು ತೂಕವುಳ್ಳ ಬಲ್ಲಾಢ್ಯರು ಮಾತ್ರವೇ ಒಳಗೊಂಡಿರುತ್ತಾರೆ. ಇವರನ್ನು ಮುಂಚಿತವಾಗಿಯೇ ನಿರ್ಧರಿಸುತ್ತಾರೆ. ಈ ಗುಂಪಿನ ಸಂಖ್ಯೆಯನ್ನು ಸಹ ಪ್ರಸ್ತುತ ಸದಸ್ಯರು ಹುಟ್ಟುವ ಮುಂಚೆ ನಿಗದಿಪಡಿಸುತ್ತಾರೆ. ಈ ತಂಡದ ರಚನೆಗೆ ಅವಶ್ಯವಾಗಿರುವ ದೈಹಿಕ ಸಮರ್ಥನೆ ಮತ್ತು ಸಂಖ್ಯೆ ಇವರನ್ನು ಮಾತ್ರವೇ ರಾಜಶಾಸನದನ್ವಯ ಪ್ರತ್ಯಕ್ಷಪಡಿಸಲಾಗುವುದು. ಅದರಂತೆ ಸೃಷ್ಟಿಕರ್ತನ ರಾಜಶಾಸನವು ಸಹ ದೇವರ ನೂತನ ಸೃಷ್ಟಿಯ ಬಗ್ಗೆ ನಿಗದಿಪಡಿಸುತ್ತದೆ. ಇದು ಅವರ ದೈಹಿಕ ಅರ್ಹತೆಗಳನ್ನು ತಿಳಿಸಿದ ನೈತಿಕ ಗುಣಲಕ್ಷಣಗಳು, ಹೃದಯದ ವಿಶಾಲತೆಯನ್ನು ತಿಳಿಸುವುದಾಗಿದೆ. ರಾಜನ ಸ್ವಂತದವರ ಹೆಸರುಗಳು ಅಥವಾ ವ್ಯಕ್ತಿಗಳನ್ನು ಮುಂಚಿತವಾಗಿ ಪ್ರತಿಷ್ಠಿಸಬೇಕಾದ ಅವಶ್ಯಕತೆ ಇಲ್ಲದಿರುವಂತೆ ನಮ್ಮ ಸೃಷ್ಟಿಕರ್ತನಿಗೆ ಸಹ ಕ್ರಿಸ್ತನೊಂದಿಗೆ ಆತನು ನಿಗದಿಪಡಿಸಿದ ಅಳತೆ ಮಿತಿಯನ್ನು ತನ್ನ ನೂತನ ಸೃಷ್ಟಿಗೆ ಸೇರಿಸಲ್ಪಟ್ಟಿರುವ ಹೆಸರುಗಳು ಪೂರ್ವ ನಿರ್ಧಾರ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಸಾಮಾನ್ಯವಾಗಿ ನೆನಪು ಮಾಡುವ ಮತ್ತು ಉಲ್ಲೇಖಿಸುವ ದೇವರ ವಾಕ್ಯದ ಒಂದು ಪರಿಚಯದಲ್ಲಿ ಆತನು ಯಾರನ್ನು ಮೊದಲು ತಿಳಿದುಕೊಂಡನು ಅವರನ್ನು ನೇಮಿಸಿದನು ಎಂಬ ಮಾತು ನಿರ್ದಿಷ್ಟವಾದ ನಮ್ಮ ಗಮನಕ್ಕೆ ಬರುತ್ತದೆ. ಆದರೆ ದೇವಜನರು ಈ ರೀತಿಯಲ್ಲಿ ದೇವರ ವಾಕ್ಯದ ಒಂದು ಭಾಗವನ್ನು ಮಾತ್ರವೇ ಆರಿಸಿಕೊಂಡು ಅದನ್ನು ಅವರ ನಿಕಟ ಸಾರಾಂಶದಿಂದ ಪ್ರತ್ಯೇಕಿಸಕೂಡದು. ನಾವು ಬರೆದಿರುವ ಈ ಪರಿಚ್ಛೇದದ ಶೇಷ ಭಾಗದಲ್ಲಿರುವ ಪೂರ್ಣವಾಗಿ ಓದಿದಾಗ ಇಡೀ ಸಂಗತಿಗಳನ್ನು ನಮ್ಮ ಮನಸ್ಸಿಗೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಅದೇನೆಂದರೆ ಆತನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡನೋ ಅವರನ್ನು ತನ್ನ ಮಗನ ಸ್ವರೂಪವುಳ್ಳವರಾಗುವಂತೆ ಮೊದಲೇ ನೇಮಿಸಿದನು. ರೋಮಾಪುರ 8:29. ಅಂದರೆ ಆತನ ಮಗನ ನಕಲು ಪ್ರತಿ. ಆತನ ಎಲ್ಲರಿಗಿಂತ ಹಿರಿಯನಾಗಿರಬೇಕು ಮತ್ತು ಉಳಿದವರು ಆತನ ಸ್ವರೂಪದಲ್ಲಿರಬೇಕು ಎಂದು ಪೂರ್ವಕಾಲದಲ್ಲಿ ಆಯ್ಕೆಯ ಸಿದ್ಧಾಂತದಲ್ಲಿ ಪ್ರವೀಣರಾಗಿದ್ದರು. ಇಂತಹ ಪೂರ್ವ ನಿರ್ಧಾರವನ್ನು ಸಾಮಾನ್ಯವಾಗಿ ಬೇರೆಯವರಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಅದರ ಬೋಧನೆ ಮತ್ತು ವಿಚಾರಗಳಿಗೆ ಅನುಗುಣವಾಗಿ ಈ ಪರಿಚ್ಛೇದವನ್ನು ಆತನು ಯಾರನ್ನು ಮೊದಲೇ ತಿಳಿದಿದ್ದನೋ ಅವರನ್ನು ನಿತ್ಯವಾದ ನರಕದ ಶಿಕ್ಷೆಯಿಂದ ಪಾರಾಗುವಂತೆ ತನ್ನ ಮಹಿಮೆಯಲ್ಲಿ ನಿತ್ಯವಾದ ಆಶೀರ್ವಾದಗಳನ್ನು ಅನುಭವಿಸುವಂತೆ ಮೊದಲೇ ನಿರ್ಧರಿಸಿದನು ಎಂದು ಓದಿಕೊಳ್ಳಬೇಕಾಗುತ್ತದೆ. ಇಂತಹ ದೃಷ್ಟಿಕೋನವು ಸತ್ಯವೇದದ ಭಾಷೆಯಲ್ಲಿ ವಿಮೋಚನಾಪೂರ್ವಕವಾದ ಮತ್ತು ಸಮಂಜಸವಾದ ಹೇಳಿಕೆಗೆ ಎಷ್ಟೋ ವ್ಯತ್ಯಾಸವುಳ್ಳದ್ದಾಗಿದೆ. ದೇವರು ಆತನು ಪಡೆದ ಒಬ್ಬನೇ ಮಗನು ಮಾತ್ರವೇ ನೂತನ ಸೃಷ್ಟಿಯ ಶಿರಸಾಗಬೇಕೆಂದು ಮೊದಲನೇ ನಿರ್ಧರಿಸಿದ್ದನು ಮತ್ತು ನಮ್ಮಲ್ಲಿ ಯಾರನ್ನಾದರೂ ಕರೆಯುವ ಬಹಳ ಮುಂಚೆ ತನ್ನ ಮಗನ ಸ್ವರೂಪವನ್ನು ಕರ್ತನ ಈ ವಾಕ್ಯವನ್ನು ಆಶೀರ್ವದಿಸಿ